ಮನೆ ಅಧ್ಯಕ್ಷರೇ, ಯಾಕೆ ನಾನು ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ರೆಕಾರ್ಡ್ ಕೊಟ್ಟೋಗ್ಬಿಟ್ಟಿದೆ. ಹಿಂದುಳಿದ ಜಾತಿಯವರಿಗೆ ಸಿದ್ದರಾಮಯ್ಯ ಏನು ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ, ಅಲ್ಪಸಂಖ್ಯಾತರಿಗೇನು ಮಾಡಲಿಲ್ಲ, ಬಡವರಿಗೇನು ಮಾಡಲಿಲ್ಲ, 5 ಗ್ಯಾರಂಟಿಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ಬಿಜೆಪಿ ಪಕ್ಷದವ್ರಿಗೂ ಸೇರಿ ನಿಮಗೂ ಸೇರಿ, ಬಡವರು ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಮತ್ತೆ ಬಿಜೆಪಿ ಪಕ್ಷನೂ ಸೇರಿ ಎಲ್ರಿಗೂ ಕೊಟ್ಟಿದ್ದೀವಿ. ಕೃಷಿ ಭಾಗ್ಯ, ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಕೃಷಿ ಭಾಗ್ಯ ಯೂನಿವರ್ಸಿಟಿ ಪ್ರೊಫೆಸರ್ಗಳು ರಿಪೋರ್ಟ್ ಕೊಟ್ಟಿದ್ರು, ಮಾಡ್ರಿ ಇದರಿಂದ ಉಪಯೋಗ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾಡ್ರಿ ಅಂತೇಳಿ. ಎಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆ ಬೆಳೀತಕ್ಕಂತ ಕೃಷಿಕರು ಇದ್ದಾರೆ, ಆ ಜಾಗದಲ್ಲಿ ನೀರು ಕೊಟ್ಟು ಅಂಡರ್ ಗ್ರೌಂಡ್ ವಾಟರ್ ಅನ್ನು ಹೆಚ್ಚು ಮಾಡತಕ್ಕಂತ ಕೆಲಸವನ್ನು ಮಾಡಿ ಆ ಕೃಷಿ ಹೊಂಡ ತೋಡಿಸ್ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಟ್ರು ಆ ಕಾರ್ಯಕ್ರಮ, ಕೃಷಿ ಭಾಗ್ಯ ಕಾರ್ಯಕ್ರಮ. ಯಾಕಂದ್ರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಕಾರ್ಯಕ್ರಮ, ನಾವು ನಿಲ್ಲಿಸ್ಬಿಡೋಣ. ರೈತರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸೋದು, ರೈತರ ಬಗ್ಗೆ ಏನು ಮಾಡಲಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈ ಇದ್ರ ಬಗ್ಗೆ ಬಹಳ ನಾವು ಸಂಘರ್ಷ ಮಾಡಬೇಡಿ ಬಿಜೆಪಿ ಅವ್ರ ವಿರುದ್ಧ. ನಮ್ಮ ಎಲ್ಲ ಕುಮಾರಸ್ವಾಮಿ ಅವರು ಇಲ್ಲ ಪಾಪ, ಅವರು ಅಡ್ವೈಸ್ ಮಾಡಿದ್ದಾರೆ ನಮಗೆ, ನಾವು ಯಾರ ಜೊತೆಗೂ ಸಂಘರ್ಷ ಮಾಡಕ್ ಹೋಗಲ್ಲ. ಆದರೆ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ, ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರದ ಹಣ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ನಾವಲ್ಲ, ಈ ದೇಶದ ಜನ ಅಲ್ಲ, ಈ ರಾಜ್ಯದ ಜನ ಅಲ್ಲ. ಡು ಯು ನೋ ಹೌ ಮಚ್ ಯು ಆರ್ ಪೇಯಿಂಗ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸಸ್? ಈ ವರ್ಷ 23-24 430,000 ಹೆಚ್ಚು ಕೋಟಿ, 430,000 ಹೆಚ್ಚು ಕೋಟಿ 23-24 ನಮಗೆ ಡೆವಲ್ಯೂಷನ್ ಫಂಡ್ ಎಷ್ಟು ಗೊತ್ತಾ ಬರೋದು? 37,252 ಎಸ್ಟಿಮೇಟೆಡ್, ಅದು ಬರಬಹುದು ಬರದೇ ಇರಬಹುದು. 37,252 ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂತ ಹಣ 13,505 ಕೋಟಿ. ಬೋತ್ ಪುಟ್ ಟುಗೆದರ್ ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ 50,257 crores. 430,000 ಕೊಟ್ಬಿಟ್ಟು ನಾವು ತೆರಿಗೆನ ಸರ್ ಇದ ತಾವು ಸರ್ ಇದು ಏನ್ ಪಿಕ್ಚರ್ ಇದೆ ಅಲ್ಲ, ಕಂಪ್ಲೀಟ್ ಪಿಕ್ಚರ್ ಕೊಡಿ. ರಾಜ್ಯದ ಜನತೆ ನೋಡ್ತಿರ್ತಾರೆ ಹೆಂಗ್ ದಾರಿ ತಪ್ಪು. ಈಗ ನಾ ಹೇಳ್ತೇನೆ, ಆಮೇಲೆ ಹೇಳು ನೀನು, ಆಮೇಲೆ 14% ಅಂತ ಅಸಂಪ್ಷನ್ ಮಾಡಿದ ಫಿಗರ್, ಏನೇನು ಫಿಗರ್ ಏನೇನು ಹೇಳ್ತಾರೆ ತಮ್ಮ. ಆಮೇಲೆ ಪಿಕ್ಚರ್ ಹಾಕ್ರಿ ಮನೆ ಅಧ್ಯಕ್ಷರೇ. ಅವರು ಕರೆಕ್ಟ್ ಫಿಗರ್ ಹೇಳಕ್ಕೆ ನಂದೇ ತಕರೇ ಇಲ್ಲ, ನಾನು ತಪ್ಪು ಹೇಳಿದ್ರೆ ಸರಿಪಡಿಸಲಿಬೇಕಾದ್ರೆ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಫ್ ಇಟ್ ಈಸ್ ಟ್ರೂ. ನಾನೇನಾದ್ರು ತಪ್ಪು ಹೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಹೇಳಿ. 430,000 ಹೆಚ್ಚು ಕೋಟಿ ರೂಪಾಯಿಗಳು ತೆರಿಗೆ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ವಿ ಆರ್ ಇನ್ ವಿ ಆರ್ ಅಕ್ಸೆಪ್ಟೆಡ್ ಫೆಡರಲಿಸಂ, 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರತಿ 5 56ನೇ ಇಸ್ವಿಯಿಂದ 50ವರೆಗೆ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. 1952ನೇ ಇಸ್ವಿಯಿಂದ 50ವರೆಗೆ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ.
ಈ ಹಣಕಾಸಿನ ಆಯೋಗಗಳು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು, ರಾಜ್ಯದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆನಲ್ಲಿ ಕರ್ನಾಟಕಕ್ಕೆ ಎಷ್ಟು ಹೋಗಬೇಕು, ಸೆಂಟ್ರಿಗೆ ಎಷ್ಟು ಹೋಗಬೇಕು ಅಂತ ವರದಿ ಕೊಡ್ತಾರೆ. ಆಮೇಲೆ SDRF ನಲ್ಲಿ ಎಷ್ಟು ದುಡ್ಡು ಬರಬೇಕು, ನಮಗೆ ಎಷ್ಟು ಬರಬೇಕು, NDRF ನಲ್ಲಿ ಎಷ್ಟು ದುಡ್ಡು ಇಡಬೇಕು, ಇವೆಲ್ಲನೂ ಕೂಡ ಶಿಫಾರಸುಗಳು ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕೇಂದ್ರದ ಹಣಕಾಸಿನ ಆಯೋಗ ರಚನೆಯಾಗುತ್ತೆ. ಮಾನ್ಯ ಅಧ್ಯಕ್ಷ, ಈಗ 16ನೇ ಹಣಕಾಸಿನ ಆಯೋಗ ರಚನೆಯಾಗಿದೆ, 15ನೇ ಹಣಕಾಸಿನ ಆಯೋಗ ವರದಿ ಕೊಟ್ಟಿದೆ. ನಮಗೆ ಬಂದಿರತಕ್ಕಂಥ ಹಣ ಬಜೆಟ್ನಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, 50,257 ಕೋಟಿ ಈ ವರ್ಷ ಎಕ್ಸ್ಪೆಕ್ಟೆಡ್ ರಿಸೀಟ್ಸ್ ಅದು ನಮಗೆ. ನಾವು ಕೊಡೋದು ಎಷ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ? 430,000 ಕೋಟಿ. 430,000 ಕೋಟಿ ಅದು ಎಲ್ಲೆಲ್ಲಿಂದ ಬರ್ತದೆ? ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಎಕ್ಸೈಸ್ ಇದು ಕಸ್ಟಮ್ ಡ್ಯೂಟಿ, GST, ಸೆಸ್ ಸರ್ಚಾರ್ಜ್, ಪೆಟ್ರೋಲ್ ಡೀಸೆಲ್ ಮೇಲೆ ಆಗ್ತಕ್ಕಂಥ ಹಣ, ಇವೆಲ್ಲ ಸೇರಿ ಎಲ್ಲ ಕರ್ನಾಟಕದಿಂದ ಕೊಡೋದಲ್ಲ. ನಾವು ಕೇಳಿದ್ರೆ ನರೇಂದ್ರ ಮೋದಿಯವರು ಹೇಳ್ತಾರೆ, ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಿಕೊಟ್ಬಿಟ್ಟಿದ್ದಾರೆ, ನಾವು ಹೋಗಿ ಪ್ರತಿಭಟನೆ ಮಾಡಿದ್ರೆ, ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ. ಅದೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು ಸರ್? ಒಂದ್ ನಿಮಿಷ ಸರ್. ಹಾಗೆ ಏನ್ ಹೇಳಿದ್ರು? ಅವರೆಲ್ಲ ನನ್ ಕೇಳಬೇಕು, ಅವ್ರು ಕೇಳಬೇಕು. ನಿಮ್ಗೆ ಐ ಆಮ್ ನಾಟ್ ಯೀಲ್ಡಿಂಗ್. ಗುಜರಾತ್ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನೀವೊಂದು ಕೆಲಸ ಮಾಡಿ, ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಡ್ಲೂ ಬೇಡಿ. ಯಾರು ಹೇಳದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ DK ಸುರೇಶ್, ಒಂದು ವೇಳೆ ನೀವು ನಮಗೆ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳದಕ್ಕೆ, ಇವರು ಕೇಳದಕ್ಕೆ ಏನಂತ ಹೇಳಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ 1 ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡ್ಲೂ ಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ, ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ಬಾಂಗ್ಲಾದೇಶ ತುಂಡು ಮಾಡಕ್ ಹೋಗಿದ್ದೀರಿ. ದೇಶ ಚೀಫ್ ಮಿನಿಸ್ಟರ್ ಹೌದು, ಚೀಫ್ ಮಿನಿಸ್ಟರ್ ಮಾತಾಡಿಲ್ಲ ಅವರು. ಗುಜರಾತ್ ಅಧ್ಯಕ್ಷರೇ ಮಾತಾಡಿದ್ರು, ಬೆಗ್ಗರ್ ಸ್ಟೇಟ್ ಅಲ್ಲಿ ಹೋಗಿ ಮಾತಾಡಬೇಕಾಯ್ತು. ಅಲ್ಲಿ ಸ್ಟೇಟ್ 44 ಜನ ಮಾತಾಡಿದ್ದಾರೆ ಪಾರ್ಲಿಮೆಂಟ್. ಈಗ
ಹೇಗೆ ಮಾತಾಡ್ತಿದ್ದು ಯಾಕೆ ಅರ್ಥ ಉಂಟು ಮಾತಾಡೋದಕ್ಕೆ ಭಯ ಅಂತಾರೆ. ಆಯ್ತು ಮತ್ತೆ ಮಾತಾಡಿ ರಿಪ್ಲೈ ಅಂತ ಮಂತ್ರಿ ಅವರೇ 25 ಜನ ಎಂಪಿ ಗೆದ್ದವರೆ 45 ಜನ ಮಾತಾಡೋದು ನಿಮ್ಮ ಮಾತಾಡ್ತಾರೆ ನಿಮ್ ಎಂಪಿಗಳು ಯಾಕ್ರಿ ಮಾತಾಡಲ್ಲ ಅಲ್ಲಿ. ಆಯ್ತು ಮತ್ತೆ ಮಾತಾಡ್ಬೇಕು ಈ ಸಲ ಮಾತಾಡುವಂತದ್ದು ಈಗ ಈ ಮಾತಾಡ್ತದೆ ಬೀದರ್ನವರು ಇಲ್ಲಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಒಂದಿನ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ರೆ ಈಗ ನೋಡಿ ಅವರು ನೀವು 25 ಜನ ಬೇಡಿ ಮಾತ್ರ ಅಂತ ಹೇಳಿದ್ರಿ. ನೀವು ಮಾತಾಡ್ತಿಲ್ಲ ಧೈರ್ಯ ಕೇಳ್ತಾರೆ ನಿಮಗೆ ಧೈರ್ಯ. ಈಗ ವಿಚಾರಣೆ ನೀವು 25 ಜನ ಇದ್ದೀರಿ ನೀವ್ ಯಾರು ಕೂಡ ಮಾತಾಡಿದ್ರಿ ಅಂತ ಅವ್ರು ಹೇಳುವಂತದ್ದು ನೀವ್ ಹೇಳ್ತೀರಿ. ನೀವ್ ಅವ್ರೊಬ್ರು ಇದ್ದಾರೆ ನೀವ್ ಯಾಕೆ ಮಾತಾಡಲಿಲ್ಲ ರಾಜ್ಯಕ್ಕೆ ಸಂಬಂಧ. ನೀವೇನ್ ಮಾಡ್ತಾ ಇದ್ದೀರಾ?